ನಮಸ್ಕಾರ ಗುಡ್ ಮಾರ್ನಿಂಗ್ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇರ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ವಿಧಾನಸಭಾ ಚುನಾವಣೆ ನಡೆದು 6 ತಿಂಗಳ ಬಳಿಕ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಸಂಬಂಧ ಇಂದು ಮಹತ್ವದ ಸಭೆ ನಡೆಯಲಿದೆ ಹೋಟೆಲ್ನಲ್ಲಿ ಸಭೆ ಆಯೋಜನೆ ಮಾಡಲಾಗಿದ್ದು ಬಿಜೆಪಿ ರಾಷ್ಟ್ರೀಯ ಘಟಕದ ವೀಕ್ಷಕರು ಭಾಗವಹಿಸಲಿದ್ದಾರೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕನ ಜವಾಬ್ದಾರಿ ಹೊರಲಿರುವಂತ ಶಾಸಕ ಯಾರು ಎಂಬುದರ ಕುತೂಹಲಕ್ಕೆ ಹಿಂದೆ ತೆರೆಬೀಳುವಂತ ನಿರೀಕ್ಷೆ ಇದೆ ಆರ್ ಅಶೋಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ವಿ ಸುನಿಲ್ ಕುಮಾರ್ ಅವರ ಹೆಸರು ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಇವರನ್ನ ಬಿಟ್ಟು ಅಚ್ಚರಿ ಹೆಸರು ಕೇಳಿ ಬಂದರೂ ಕೂಡ ಬರಬಹುದು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ಬಿವೈ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿರುವಂತ ಹಿನ್ನೆಲೆಯಲ್ಲಿ ಒಕ್ಕಲಿಗ ಅಥವಾ ಹಿಂದುಳಿದ ವರ್ಗಗಳಿಗೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಲ್ಲಿ ಆದ್ಯತೆ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಇಂದಿನಿಂದ 2 ದಿನಗಳ ಕಾಲ ತವರು ಜಿಲ್ಲೆ ಮೈಸೂರು ಪ್ರವಾಸವನ್ನ ಕೈಗೊಳ್ಳಿದ್ದಾರೆ ಇಂದು ಮಧ್ಯಾಹ್ನ 12:55 ಕ್ಕೆ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ತೆರಳಲಿದ್ದು ಮೈಸೂರಿನ ಮಂಡಕಹಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ 2:30 ಕ್ಕೆ ಕನಕದಾಸರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಉದ್ಘಾಟಿಸಲಿದ್ದಾರೆ 3 ಗಂಟೆಗೆ ಕಳಲೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವಂತ ಕಡೆ ಮಾಲಮ್ಮ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇಂದು ಮೈಸೂರಿನ ನಿವಾಸದಲ್ಲೇ ಸಿಎಂ ಸಿದ್ದರಾಮಯ್ಯ ವಾಸ್ತವ್ಯವನ್ನ ಹೂಡಲಿದ್ದಾರೆ ನಾಳೆಯೂ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗವಹಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಲಿಸ್ಟ್ ಬಗ್ಗೆ ಮಾತನಾಡಿರುವಂತ ವಿಡಿಯೋ ಒಂದು ರಾಜಕೀಯ ಬಿರುಗಾಳಿಯನ್ನು ಸೃಷ್ಟಿ ಮಾಡಿದೆ ಯತೀಂದ್ರ ಲಿಸ್ಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯತೀಂದ್ರ ವರ್ಗಾವಣೆ ಬಗ್ಗೆ ಮಾತಾಡಿಲ್ಲ ಅವರು ಸಿಎಸ್ಆರ್ ಫಂಡ್ ಬಗ್ಗೆ ಮಾತಾಡಿರೋದು ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ವರ್ಗಾವಣೆ ದಂಧೆ ಮಾಡಿಲ್ಲ ವರ್ಗಾವಣೆ ದಂಧೆ ಮಾಡಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದರು ವರ್ಗಾವಣೆ ಮಾಡಿ ಅಂತ ತೋರಿಸೋದು ಕೊಡಪ್ಪ ಹೆಸರು ಕೂಡ ಯಾರಿಷ್ಟು ವರ್ಗ ಮಾಡಿರೋದು ಇಲ್ಲ ದುಡ್ಡಿನ ಕಚ್ಚಾರನೂ ಇಲ್ಲ ಏನು ಬೇರೆ ಕೆಲಸ ಇಲ್ಲ ನಿಮಗೆ ಏನ್ ಮಾತಾಡಿದ್ರು ವರ್ಗ ಮಾಡಿದ್ರು ಅವರು ಮಾತಾಡಿದ್ರು ಸಿಎಸ್ಆರ್ ಫಂಡ್ ಮೇಲೆ ಸಿಎಸ್ಆರ್ ಲಿಸ್ಟ್ ಫಂಡ್ ಲಿಸ್ಟ್ ಏನಾಯ್ತು ಅಂತ ಸ್ಕೂಲ್ ಬಿಲ್ಡಿಂಗ್ ಗಳ ಬಗ್ಗೆ ಮಾತಾಡಿದ್ರು ಈಶಾ ಚೇರ್ಮನ್ ಆಫ್ ದಿ ಆಶ್ರಯ ಕಮಿಟಿ ಗೊತ್ತಾಯ್ತು ಎಕ್ಸ್ಎಂಎಲ್ ಅದ್ರ ಬಗ್ಗೆ ಮಾತಾಡಿರೋದು ನಾನು ಅವ್ನು ನನ್ನ ಕ್ಷೇತ್ರ ನೋಡ್ಕೊ ಅಂತ ಹೇಳಿದ್ದೀನಿ ಅದ್ರ ಬಗ್ಗೆ ಮಾತಾಡಿದ್ರೆ ವರ್ಗ ಅದಕ್ಕೆ ಲಿಂಕ್ ಮಾಡಿಬಿಟ್ಟಿದ್ದೀರಿ ದುಡ್ಡಿಗೆ ದುಡ್ಡು ನನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಟ್ರಾನ್ಸ್ಫರ್ ಯಾರಾದರೂ ತೋರಿಸಿದ್ರೆ ದುಡ್ಡು ತಕ್ಕ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ರಾಜಕೀಯದಿಂದ ನಿವೃತ್ತಿ ಆಗಬೇಕು ಲಿಸ್ಟ್ ಅಂತಂದ್ರೆ ಸಿಎಸ್ಆರ್ ಲಿಸ್ಟ್ ರೀ ಸಿಎಸ್ಆರ್ ಗೊತ್ತಾಯ್ತಾ ಸ್ಕೂಲ್ ಬಿಲ್ಡಿಂಗ್ ಗಳಿಗೆ ಅಲ್ಲಿ ರಿಪೇರಿ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಅದನ್ನ ಸಿಎಸ್ಆರ್ ಫಂಡ್ ನಿಂದ ಮಾಡಿಸ್ತಾ ಇದ್ದೀವಿ ಗೊತ್ತಾಯ್ತಾ ಅದನ್ನ ಹೇಳಿದ್ದು ಲಿಸ್ಟ್ ಮಾದೇವನ ಕೊಡ್ತೇನೆ 5 ಹೆಸರು ಅಂದ್ರೆ ವರ್ಗನ ಅದು 5 ಹೆಸರು ಅಂದ್ರೆ ವರ್ಗ ಏನ್ರಿ ಹೇಳಪ್ಪ ನೀನೆ ಹೇಳು 5 ಹೆಸರು ಅಂದ್ರೆ ವರ್ಗನ ಏನಪ್ಪ ಯತೀಂದ್ರ ಲಿಸ್ಟ್ ಹೇಳಿಕೆ ಸಂಬಂಧ ಸಚಿವರು ಕಾಂಗ್ರೆಸ್ ಶಾಸಕರುಗಳು ಸಿಎಂ ಬೆಂಬಲಕ್ಕೆ ನಿಂತಿದ್ದಾರೆ ಪ್ರತಿಪಕ್ಷಗಳ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ನಾಯಕರು ತಿರುಗೇಟನ್ನ ನೀಡಿದ್ದಾರೆ ಯತೀಂದ್ರ ಅವರು ಕೆಡಿಪಿ ಸದಸ್ಯರಿದ್ದಾರೆ ಆಶ್ರಯ ಸಮಿತಿ ಅಧ್ಯಕ್ಷರಿದ್ದಾರೆ ಜನಸಂಪರ್ಕ ಸಭೆ ನಡೆಸ್ತಾ ಇದ್ದಾರೆ ನಡೆಸುವಂತ ಸಂದರ್ಭದಲ್ಲಿ ಆ ಸ್ಕೂಲ್ಗಳಿಗೆ ಕೆಲವು ಸ್ಕೂಲ್ಗಳಿಗೆ ಅವರು ಕೆಲವರಿಗೆಲ್ಲ ಬೆಂಚು ಮತ್ತೊಂದು ಕೊಡೋಕ್ಕೆ ಸಿಆರ್ಎಸ್ಆರ್ ಆಕ್ಟಿವಿಟೀಸಲ್ಲಿ ಅವರು ಯಾರೋ ವಿವೇಕಾನಂದ ಅಂತ ಯಾರೋ ಆಫೀಸರ್ಗೆ ಯಾರಿಗೋ ಒಬ್ರಿಗೆ ಹೇಳಿದ್ದಾರೆ ಮಹಾದೇವ್ಗೋ ವಿವೇಕಾನಂದಗೋ ಯಾರಿಗೋ ಕೆಲವು ಸ್ಕೂಲ್ಗಳನ್ನ ತಗೋ ಅಂತ ಹೇಳಿದ್ದಾರೆ ಅವರು ಅದನ್ನು ಸ್ಕೂಲ್ಗಳನ್ನ ಕೆಲವು ಯಾರೋ ಒಂದೆರಡು ಬೇರೆ ಚೇಂಜ್ ಮಾಡಿರ್ಬೋದು ಅದಕ್ಕೆ ಅದಕ್ಕೆ ಲೋಕಲ್ ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಅದಕ್ಕೆ ಕೇಳಿದ್ದಾರೆ ಬೇರೊಬ್ಬ MLAಗೆ ಕೆಲವು ಬೆನಿಫಿಷರಿನ ಸೆಲೆಕ್ಟ್ ಮಾಡೋಂಥ ಒಂದು ಅವಕಾಶ ಅವ್ರಿಗೆ ಇರ್ತದೆ ಆ ಕೆಲಸ ಮಾಡಿ ನನಗೆ ಗೊತ್ತಿಲ್ಲ ಅದು ಯಾವುದು ಅದು ಸತ್ಯಾಸತ್ಯ ತಿಳ್ಕೊಂಡು ನಾನು ಮಾತಾಡ್ತೇನೆ ನಾನದೇ ನಾನು ನೋಡಿಲ್ಲ ಅದನ್ನು ನಾನು ಸತ್ಯಾಸತ್ಯತೆ ಅಂತ ತಿಳ್ಕೊಂಡು ಯಾಕಂದ್ರೆ ವಿಡಿಯೋ ನಿಮ್ಮದು ಮಾಡ್ಬೋದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಹಿಂದೆ ನಂದೇ ಒಂದು ಮಾಡಿದಲ್ಲ ಮಿಮಿಕ್ರಿ ಯಾರೊಬ್ಬನು ಮಹಾರಾಷ್ಟ್ರದವನು ನನಗೆ ಮಿಮಿಕ್ರಿ ಮಾಡಿ ಜೈಲಿಗೆ ಹಾಕಿದ್ದವ್ರನ್ನ ಅರೆಸ್ಟ್ ಮಾಡಿ ಕೊಟ್ಟು ಹಾಂ ಅಲ್ಲೇನೋ ನಾಟಕ ಮಾಡವನು ಅವನು
ಮಿಮಿಕ್ರಿ ಮಾಡ್ತಿದ್ದ ಅವನು ಅಹಮದ್ ಪಟೇಲ್ ಅಂತ ಮಿಮಿಕ್ರಿ ಮಾಡಿ ಮಾತಾಡೋಣ ಕೂಡ ಏನ್ರಿ ಸಿಕ್ಕೊಂಬಿದ್ದವ ಏನೆಲ್ಲರೂ ಆಗ್ತಾವ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕಟ್ಟಡ ಉದ್ಘಾಟನೆ ವಿಚಾರದಲ್ಲಿ ಸೋಮಣ್ಣ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈ ಬಗ್ಗೆ ಸೋಮಣ್ಣ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 6 ರಂದು ನಾನು ಶಕ್ತಿ ಪ್ರದರ್ಶನ ಮಾಡ್ತಾ ಇಲ್ಲ, ಸಿದ್ಧಗಂಗಾ ಮಠಕ್ಕೂ ನನಗೂ ಅವಿನಾಭಾವ ಸಂಬಂಧ ಇದೆ, ಅದರ ಉದ್ಘಾಟನೆಗೆ ಪರಮೇಶ್ವರ್ ರಾಜಣ್ಣ ಬಿಜೆಪಿ ಶಾಸಕರನ್ನು ಆಹ್ವಾನಿಸಿದ್ದೇನೆ ಅಷ್ಟೇ ಅಂತ ಹೇಳಿದರು. ಇಂದಿನ ಶ್ರೀಗಳವರು ಅನತಿ ಮೇರೆಗೆ ನಮ್ಮ ಕುಟುಂಬ ಅಲ್ಲೊಂದು ಸಣ್ಣ ಒಂದು ಕಟ್ಟಡವನ್ನು ಕಟ್ಟಿ ಅದನ್ನ ಲೋಕಾರ್ಪಣೆ ಮಾಡೋ ಜೊತೆಯಲ್ಲಿ ಶ್ರೀಮಠಕ್ಕೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಅದೊಂದು ಸರಳವಾದ ಕಾರ್ಯಕ್ರಮ. ಸಾಂಕೇತಿಕವಾಗಿ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವರನ್ನು ಉದ್ಘಾಟನೆಗೆ ಕಾರ್ಯಕ್ರಮ ಕರ್ತಕ್ಕಂಥ ಸ್ವಾಜ ಡಾಕ್ಟರ್ ಪರಮೇಶ್ವರ್ ಅವ್ರನ್ನು ಕರೆದಿದ್ದೀನಿ, ನಮ್ಮ ರಾಜಣ್ಣವ್ರನ್ನು ಕರೆದಿದ್ದೀನಿ, ಎಂ ಪಿ ಬಸವರಾಜ್ ಕರೆದಿದ್ದೀನಿ, ಲೋಕಲ್ ಎಂ ಎಲ್ ಎ ಸುರೇಶ್ ಗೌಡ್ರು ಕರೆದಿದ್ದೀನಿ, ಜ್ಯೋತಿ ಗಣೇಶನ್ ಕರೆದಿದ್ದೀನಿ, ಇಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು ವೈ ಎ ನಾರಾಯಣ ಸ್ವಾಮಿ ಮತ್ತು ಚಿದಾನಂದ ಇವರೆಲ್ಲರೂ ಕೂಡ ಎಲ್ಲ ಪಾರ್ಟಿ. ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ರಾಜ್ಯದ ವಿವಿಧ ಮಠಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ನಿನ್ನೆ ಯಾದವ ಮಠ, ಮುರುಘಾ ಮಠ, ಮಾದರ ಚನ್ನಯ್ಯ ಗುರುಪೀಠಕ್ಕೆ ಹೋಗಿ ಮಠಾಧೀಶರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದರು. ಈ ವೇಳೆ ಮಾತಾಡಿದಂಥ ವಿಜೇಂದ್ರ ಮುಂದಿನ ಎಂ ಪಿ ಎಲೆಕ್ಷನ್ನಲ್ಲಿ 28 ಕ್ಷೇತ್ರಕ್ಕೆ 28 ಕ್ಷೇತ್ರವನ್ನು ಗೆಲ್ಲಬೇಕು, ಇದಕ್ಕಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದರು. ಮುಂದಿನ ಲೋಕಸಭಾ ಚುನಾವಣೆ 28 ಕ್ಷೇತ್ರಕ್ಕೆ 28 ಕ್ಷೇತ್ರಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು, ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ನಾನು ತಮಗೆ ಹೇಳಿದ್ರೆ ಇದು ತಮಾಷೆ ಅಂತ ಅನ್ನಿಸ್ಬೋದು. ಹಿಂದೆ ಯಡಿಯೂರಪ್ಪನವರ ಅಧಿಕಾರ ಅವಧಿಯಲ್ಲಿ 20 ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೇವೆ ಅಂತ ಹೇಳಿದಾಗ ಯಾರು ನಂಬಿರಲಿಲ್ಲ. ಇದನ್ನು ಸಹ ನಾನು ಹೇಳಬೇಕಾದ್ರೆ ಒಬ್ಬ ರಾಜ್ಯದ ಅಧ್ಯಕ್ಷನಿಗೆ ಬಹಳ ಜವಾಬ್ದಾರಿಯುತವಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. 28 ಕ್ಷೇತ್ರಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ನಾನು ಕಾರ್ಯೋನ್ಮುಖ ಆಗ್ತೇನೆ. ಒಂದು ದಿನನೂ ಸಹ ಮನೆಯಲ್ಲಿ ಕೂರಿದ್ದೇನೆ. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಭೇಟಿಯನ್ನು ಕೂಡ ನಾನು ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಕುಟುಂಬ ರಾಜಕಾರಣ ಅಂದಿದ್ದಂಥ ಪ್ರಿಯಾಂಕರ್ಗೆ ಹೇಳಿಕೆಗೆ ಶ್ರೀರಾಮುಲು ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕರ್ಗೆ ಅವರದ್ದು ಕುಟುಂಬ ರಾಜಕಾರಣ ಅಲ್ವಾ, ತಂದೆ ಆಶ್ರಯದಲ್ಲಿ ಪ್ರಿಯಾಂಕರ್ಗೆ ಬೆಳೆದಿಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇವ್ರಿಗೆ ನಾನು ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಅವ್ರು ತಿಳ್ಕೊಂತ ಇದಾರೆ ನಾನು ಎರಡನೇ ಅಂಬೇಡ್ಕರ್ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಇಲ್ಲಿ ಕಲಬುರಗಿದಲ್ಲಿ ಒಂದು ಮಾತಾಡ್ತಾರ, ಬೆಂಗಳೂರದಲ್ಲಿ ಒಂದು ಮಾತು ಮಾತಾಡ್ತಾರ. ಇವತ್ತು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದಕ್ಕಿಂತ ಅವ್ರು ಕೂಡ ಅದೇ ರೀತಿಯಲ್ಲಿ ಮೇಲೆ ಬಂದಂಥವ್ರಲ್ಲ, ಅವ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮಗ ಆಗಿರೋಕ್ಕೋಸ್ಕರವಾಗಿ ಇವತ್ತು ಅವ್ರಿಗೆಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಗುರುಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಎಷ್ಟೋ ವರ್ಷಗಳ ಕಾಲ ಅವ್ರ ತಂದೆಯವ್ರು ಕೂಡ ಕೆಲಸ ಮಾಡ್ಕೊಂಬಂದರೆ ಇವರು ಅವ್ರಿಗೆ ಅವಕಾಶ ಕೊಟ್ಟಿರೋಕೊಂಡು ಅವರು ಶಾಸಕರಿಗೆ. ಪೋಕ್ಸೋ ಕೇಸ್ನಲ್ಲಿ 14 ತಿಂಗಳಿಂದ ಜೈಲಿನಲ್ಲಿದ್ದಂಥ ಮುರುಘಾ ಸ್ವಾಮಿಗೆ ಕಡೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಪೋಕ್ಸೋ ಕೇಸ್ನಲ್ಲಿ ಷರತ್ತುಬದ್ಧ ಜಾಮೀನು ಸಿಕ್ಕಂಥ ಹಿನ್ನೆಲೆಯಲ್ಲಿ ಮುರುಘಾ ಸ್ವಾಮಿ ಜೈಲಿನಿಂದ ಬಿಡುಗಡೆ ಆಗಿರುವಂಥದ್ದು. ಇನ್ನು ಮುರುಘಾ ಸ್ವಾಮಿಗೆ ಚಿತ್ರದುರ್ಗಕ್ಕೆ ಕಾಲಿಡದಂತೆ ಸೂಚನೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುರುಘಾ ಮಠದ ಶಾಖಾ ಮಠ ಆಗಿರುವಂಥ ದಾವಣಗೆರೆಯ ಶಿವಯೋಗಿ ಮಂದಿರದಲ್ಲೇ ಮುರುಘಾ ಸ್ವಾಮಿ ತಂಗಲಿದ್ದಾರೆ. ಹೌದು, ಈಗ ನಡೀತಾ ಇರೋದ್ರಿಂದ ನಾವೇನು ಹೇಳೋದಿಲ್ಲ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳಿಸಿ ನಿಮಗೆಲ್ಲ ಗೊತ್ತಾಗುತ್ತೆ. ನಮ್ಮ ವಕೀಲರುಗಳು ನಿಮಗೆಲ್ಲ ಹೇಳಿರ್ತಾರೆ, ನಿಮ್ಮ ಸಹಕಾರ ಇರಲಿ, ಮುಂದೆಲ್ಲ ಒಳ್ಳೇದು ಮಾಡೋಣ. ಈಗ ಯಾವುದು ಕರಾವಳಿಯಲ್ಲಿ ಭಜರಂಗದಳ ಕಾರ್ಯಕರ್ತರ ವಿರುದ್ಧ ಮತ್ತೆ ಗಡಿಪಾರು ಅಸ್ತ್ರ ಪ್ರಯೋಗವಾಗಿದೆ. ನೈತಿಕ ಪೊಲೀಸ್ಗಿರಿಯಲ್ಲಿ ಭಾಗಿಯಾಗಿದ್ದಂಥ 5 ಭಜರಂಗದಳದ ಕಾರ್ಯಕರ್ತರಿಗೆ ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರದು ಅಂತ ಕಾರಣ ಕೇಳಿ ನೋಟಿಸನ್ನು ನೀಡಲಾಗಿದೆ. ಲತೇಶ್ ಗುಂಡ್ಯ, ಪ್ರಜ್ವಲ್, ನಿಶಾಂತ್, ಪ್ರದೀಪ್ ಮತ್ತು ದಿನೇಶ್ಗೆ ನೋಟಿಸನ್ನು ನೀಡಿದ್ದು ನವೆಂಬರ್ 22 ಪುತ್ತೂರು ಸಹಾಯಕ ಆಯುಕ್ತರೆದುರು ಹಾಜರಾಗಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಈ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ದ್ವೇಷದ ರಾಜಕಾರಣ ನಡೆಸ್ತಾ ಇದೆ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಉಡುಪಿಯ ನೇಜಾರಿನ ಗಗನ ಸಖಿ ಅಫ್ನಾನ್ ಸೇರಿದಂತೆ ನಾಲ್ವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರವೀಣ್ ಕರೆದೊಯ್ದು ಮಹಜರು ಪ್ರಕ್ರಿಯೆ ವೇಳೆ ಲಾಠಿ ಚಾರ್ಜ್ ನಡೆಯಿತು. ತೃಪ್ತಿ ನಗರದಲ್ಲಿ ಮಹಜರು ಪ್ರಕ್ರಿಯೆ ನಡೆಸುವ ಸಂದರ್ಭದಲ್ಲಿ ಅಂತಕ ಪ್ರವೀಣ್ನನ್ನು ನಮಗೆ ಒಪ್ಪಿಸಿ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪರಿಸ್ಥಿತಿ ವಿಕೋಪಕ್ಕೆ ತೆರಳ್ತಾ ಇದ್ದಂತೆ ಉದ್ರಿಕ್ತರನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಬೇಡ
ಬೆಂಗಳೂರಿನ ಹೆಬ್ಬಾಳ ರೈಲ್ವೆ ನಿಲ್ದಾಣ ಸಮೀಪದ ಟ್ರ್ಯಾಕ್ನಲ್ಲಿ ಕಂತೆ ಕಂತೆ ಡಾಲರ್ ಸಿಕ್ಕ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಟರ್ನ್ ಪಡಿತಾ ಇದೆ. ಡಾಲರ್ಗಳು ಸಿಕ್ಕ ಬಳಿಕ ಅವುಗಳನ್ನು ಪೊಲೀಸರಿಗೆ ಒಪ್ಪಿಸಿದವರನ್ನು ಕಿಡ್ನಾಪ್ ಮಾಡಿದವರನ್ನು ಪೊಲೀಸರು ಬಂಧಿಸಿದ್ದಾರೆ. ಐವರು ಆರೋಪಿಗಳ ಪೈಕಿ ಇಬ್ಬರನ್ನು ಅಮೃತಹಳ್ಳಿ ಠಾಣಾ ಪೊಲೀಸರು ಬಂಧಿಸಿದ್ದು ಉಳಿದವರಿಗಾಗಿ ಶೋಧ ನಡೆಸಿದ್ದಾರೆ. ಗ್ಯಾಂಗ್ ಇದೆ ಅದು ತಗೊಂಡೋಗ್ಬಿಟ್ಟು ಅವನಿಗೆ 45 ಮಿನಿಟ್ಸು ಇದು ರನ್ನಿಂಗ್ನಲ್ಲಿ ಇರುತ್ತೆ ಗಾಡಿ. ಅವನಿಗೆ ಕಣ್ಣಲ್ಲಿ ಕಟ್ಬಿಡ್ತಾರೆ ಬ್ಲ್ಯಾಕ್ ಇದ್ನಲ್ಲಿ ಕರ್ಕೊಂಡು ಹೋಗಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ. 3 ಫ್ಲೋರ್ನಲ್ಲಿ ಹೋಗ್ಬಿಟ್ಟು ತಿರ್ಗಿ ಅಲ್ಲಿನೂ ಸ್ವಲ್ಪ ಟಾರ್ಚರ್ ಕೊಡ್ತಾರೆ. ಕೊಟ್ಬಿಟ್ಟು ಕೇಳ್ತಾರೆ ಏನು ಎಲ್ಲಿದೆ ದುಡ್ಡು ಹೇಳು ಅಂತ. ಅವ್ರು ಹೇಳ್ತಾರೆ ನಾನು ಕಲೀಂ ಸರ್ ಹತ್ರ ಕೊಟ್ಟಿದ್ದೀನಿ ಅವ್ರು ಕಮಿಷನರ್ ಸಾಹೇಬ್ ಹತ್ರ ಕೊಟ್ಬಿಟ್ರು ಅಂತ. MLC ಮಾಡಿದ್ರೆ ಹೊಡೆದಿಲ್ಲ, ಎಲ್ಲ ಗುತ್ತಿ ಏಟು ಮಾಡಿದ್ದಾರೆ. ಅದ್ರಲ್ಲಿ ಅವನಿಗೆ ನೋವೆಲ್ಲ ಇದೆ, ಗಾಬರ ಮಾಡಿದ್ದಾರೆ, ಕತ್ತಿಯಿಂದ ಕುಚ್ಚೆ ಥರ ಅವನಿಗೆ ಕಣ್ಣಲ್ಲಿ ಕಟ್ಬಿಟ್ಟು. ಕಂಠಪೂರ್ತಿ ಕುಡಿದು ರಂಪಾಟ ಮಾಡಿದ್ದಂಥ ASI ನಾರಾಯಣ ಸ್ವಾಮಿಯನ್ನು ಅಮಾನತು ಮಾಡಲಾಗಿದೆ. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಲ್ಲಿ ನವೆಂಬರ್ 11 ಘಟನೆ ನಡೆದಿತ್ತು. ಕುಡಿದು ಬಾರ್ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಂಥ ASI ನಾರಾಯಣ ಸ್ವಾಮಿ ಇಲಾಖೆಗೆ ಅಗೌರವ ಅಶಿಸ್ತು ಪ್ರದರ್ಶನ ಮಾಡಿದಂಥ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಿ ಕೋಲಾರ SP ಎಂ ನಾರಾಯಣ ಆದೇಶವನ್ನು ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಕೋಲಾರ ಗ್ರಾಮಾಂತರ ಠಾಣೆ ASI ಆಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಕಂಠಪೂರ್ತಿ ಕುಡಿದ ಬಳಿಕ ಬಾರ್ ಸಿಬ್ಬಂದಿ ನಮಸ್ಕಾರ ಹಾಕಿಲ್ಲ ಅಂತ ರಂಪಾಟವನ್ನು ಮಾಡಿದ. ಬೆಂಗಳೂರಿನ ಹೆಸರುಘಟ್ಟ ಬಳಿ ವಕೀಲ ಅಮಿತ್ ಮೇಲೆ ಶೂಟೌಟ್ ಸಂಬಂಧ ಅಪರಾಧಿ ರಾಜೇಶ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಬೆಂಗಳೂರು ಗ್ರಾಮಾಂತರ ಸತ್ರ ನ್ಯಾಯಾಲಯದಿಂದ ತೀರ್ಪನ್ನು ನೀಡಲಾಗಿದೆ. 2017 ಜನವರಿ 13 ಆಚಾರ್ಯ ಕಾಲೇಜು ಬಳಿ ಅಮಿತ್ ಹಾಗೂ ರಾಜೇಶ್ ಪತ್ನಿ ಶ್ರುತಿ ಕಾರಿನಲ್ಲಿ ಕೂತು ಮಾತನಾಡ್ತಾ ಇದ್ರು. ಈ ವೇಳೆ ಸ್ಥಳಕ್ಕೆ ಬಂದಂಥ ಶ್ರುತಿ ಪತಿ ರಾಜೇಶ್ ಗುಂಡಿಕ್ಕಿ ಅಮಿತ್ ಕೇಶವಮೂರ್ತಿಯನ್ನು ಕೊಲೆ ಮಾಡಿದ್ದ. ರಾಜೇಶ್ ಪತ್ನಿ ಶ್ರುತಿ ಗೌಡ ಪ್ರಿಯಕರ್ನನ್ನು ಕರೆತಂದು ಸಪ್ತಗಿರಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಶ್ರುತಿಗೆ ಅಮಿತ್ ಸಾವನ್ನಪ್ಪಿದ. ಬಳಿಕ ಆಸ್ಪತ್ರೆ ಎದುರಿನ ಲಾಡ್ಜ್ನಲ್ಲಿ ಶ್ರುತಿ ನೇಣಿಗೆ ಶರಣಾಗಿತ್ತು. ಈ ಬಗ್ಗೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರು ಹೇಳಿಕೊಂಡು ರೋಲ್ ಕಾಲ್ ಮಾಡ್ತಾ ಇದ್ದಂಥ ರೌಡಿ ಶೀಟರ್ನನ್ನು ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಹುಸ್ಕೂರಿನ APMC ಹಣ್ಣಿನ ಮಾರುಕಟ್ಟೆಯಲ್ಲಿ ರೌಡಿ ಶೀಟರ್ ರಾಮಸಾಗರ ನಿವಾಸಿ ಶಿವರಾಮ್ ರೋಲ್ ಕಾಲ್ಗೆ ಯತ್ನವನ್ನು ಮಾಡಿದ್ದಾರೆ. ಈ ವೇಳೆ ಅಂಗಡಿ ಮಾಲೀಕ ಮತ್ತು ಶಿವರಾಮ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅಂಗಡಿ ಮಾಲೀಕನ ದೂರು ಆಧರಿಸಿ ಪೊಲೀಸರು ಆರೋಪಿಯನ್ನು ಬಂಧನ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲಾ ಕಾರಾಗೃಹದಲ್ಲಿ ವಿನೂತನ ಯೋಜನೆ ಮಾಡಿದ್ದು ಇಲ್ಲಿ ಶಿಕ್ಷೆ ವಿಧಿಸುವಂಥದ್ದು ಅಷ್ಟೇ ಅಲ್ಲ, ಶಿಕ್ಷಣವನ್ನು ಕೂಡ ನೀಡಲಾಗ್ತಾ ಇದೆ. ಕಾರಾಗೃಹ ಬಂದಿಗಳಿಗೆ ಕಂಪ್ಯೂಟರ್ ತರಬೇತಿ ನೀಡಲಾಗ್ತಾ ಇದೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ನೀಡಲಾಗ್ತಾ ಇದೆ. ಇನ್ಫೋಸಿಸ್ ಸಹಯೋಗದಲ್ಲಿ ಕಂಪ್ಯೂಟರ್ ತರಬೇತಿ ನೀಡಲಾಗ್ತಾ ಇದೆ. ಪ್ರತಿ ಕೈದಿಗೂ 3 ತಿಂಗಳುಗಳ ಕಾಲ ಕಂಪ್ಯೂಟರ್ ತರಬೇತಿ ನೀಡಲಾಗ್ತಾ ಇದೆ. ಕಂಪ್ಯೂಟರ್ ತರಬೇತಿ ಕೇಂದ್ರನ ಇನ್ಫೋಸಿಸ್ ಮತ್ತು ಜಿಲ್ಲಾಡಳಿತ ಮತ್ತು ಕಾರಾಗೃಹ ಇಲಾಖೆ ಮತ್ತು ರೋಟ್ರಿ ಪಂಚಶೀಲ ಈ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ. ಡಿಜಿಟಲೀಕರಣ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ಸಹಿತ ಕಂಪ್ಯೂಟ್ರ್ ಅವಶ್ಯಕತೆ ಇದೆ. ಇಲ್ಲಿ ಇರೋವಂಥ ಬಂದಿಗಳಿಗೆ ಸಾಕಷ್ಟು ಸಮಯ ಇರೋದ್ರಿಂದ 38 ಬಂದಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅವ್ರಿಗೆ SLCಗಿಂತ HK ವಿದ್ಯಾಭ್ಯಾಸ ಇರೋರನ್ನ ಪ್ರಪ್ರಥಮವಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಅವ್ರಿಗೆ ಏನು ದೈನಂದಿನ ವ್ಯವಹಾರಕ್ಕೆ ಬೇಕಾಗಿರುತ್ತೆ ಆ ಎಲ್ಲ ಒಂದು ಕಂಪ್ಯೂಟರ್ ಶಿಕ್ಷಣನ ನಾವಿಲ್ಲಿ ಕೊಡಿಸಿ